ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿ ಮಾಜಿ ಅಧ್ಯಕ್ಷನ ಮಂದನ ಮಾಡಲೇಬೇಕು. ಅವರಿಗೆ ಅವಮಾನ ಮಾಡಿದ ಪಠ್ಯ ಪರಿಷ್ಕರಣ ಸಮಿತಿ ಅಧ್ಯಕ್ಷರಿಗೆ ಬಂಧನ ಮಾಡಲೇಬೇಕು. ಪಠ್ಯಪುಸ್ತಕ ಹೆಸರಿನಲ್ಲಿ ನಾಡಿನ ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಮಾಡಿದಂತ ಪಠ್ಯ ಪುಸ್ತಕ ಪರಿಷ್ಕರಣ ಸಮಿತಿ ಅಧ್ಯಕ್ಷನ ಬಂಧನ ಆಗಲೇಬೇಕು. ಪಕ್ಷದ ನೆನಪಲ್ಲಿ ರಾಜ್ಯಾಂತ ನಡೆತಕ್ಕಂತ ಹೋರಾಟ ಯಶಸ್ವಿಯಾಗಲಿ. ಪಕ್ಷದ ನೆನಪಲ್ಲಿ ರಾಜ್ಯಾಂತ ನಡೆತಕ್ಕಂತ ಹೋರಾಟ ಯಶಸ್ವಿಯಾಗಲಿ. ಚಿಂದಪ್ಪ ಚಿಂದಪ್ಪ ಸಿಪಿಐಎಂ ಚಿಂದಪ್ಪ. ಇಪ್ಪತ್ ಯೋಜನೆ ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ. ರೈತ ಕಾರ್ಮಿಕ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಾಡಿನ ಸಾಹಿತಿಗಳಿಗೆ ಅವಮಾನ ಮಾಡಿದಂತ ಅಧ್ಯಕ್ಷರನ್ನು ಕೂಡ ಬಂಧನ ಮಾಡಲೇಬೇಕು. ಸಂಗಾತಿಗಳು ದೇಶದ ಪರಿಸ್ಥಿತಿ ಕಡಗಂಡಿತ ಖಂಡಿಸೋ ಜೊತೆಗೆ ಮತ್ತು ಪಠ್ಯಪುಸ್ತಕದಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳು ಅದನ್ನ ಖಂಡಿತ ಮಾಡೋದ್ರ ಜೊತೆಗೆ ಅವನ ಅವಮಾನ ಮಾಡಿದ್ದಾರ. ನಾವು ಇವು ಹೊಸದಾಗಿ ಇವತ್ತು ಕೆಲವನ್ನ ಮಹಾನ್ ವ್ಯಕ್ತಿಗಳನ್ನ ಸೇರಿಸ್ಬೇಕು, ಅದನ್ನ ವಿರೋಧ ಮಾಡ್ತಾ ಇಲ್ಲ. ಮಹಾನ್ ಮಹಾನ್ ವ್ಯಕ್ತಿಗಳನ್ನ ಸೇರಿಸಲ್ಲಿ ನಮ್ದು ವಿರೋಧ ಇಲ್ಲ. ಅದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನ ಕಡಿತ ಮಾಡಿ ಹೋಮ್ಗೆ ಇವತ್ತೇನೋ ಕೇಸರೀಕರಣ ಮಾಡ್ಲಿಕ್ಕೆ ಹೊಂಟಿದ್ದಾರ. ಆ ಕೇಸರೀಕರಣ ಮಾಡೋದನ್ನ ಸಿಪಿಐಎಂ ಪಕ್ಷ ಖಂಡಿಸೋ ಜೊತೆಗೆ ಏನು ಪಠ್ಯಪುಸ್ತಕ ಅಧ್ಯಕ್ಷನ ಸಹ ಇವತ್ತು ಬಂಧಿಸಬೇಕಂತ ಒತ್ತಾಯ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತೇವೆ. ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ನೆಲ್ಲರಿಗೆ ಸಹ ಅಭಿನಂದನೆ ಸಲ್ತೆ. ಪಕ್ಷದ ನೇತೃತ್ವ ರಾಜ್ಯ ಮಟ್ಟದ ಹೋರಾಟಕ್ಕೆ ಜಯವಾಗಲಿ. ದೇಶದ ಆಂತರಿಕ ಭದ್ರತೆಯನ್ನ ಖಾಸಗೀಕರಣ ಮಾಡತಕ್ಕಂತ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಅವೈಜ್ಞಾನಿಕ ಅಗ್ನಿಪಥ ಅಗ್ನಿವೀರ ಯೋಜನೆಯನ್ನ ಕೈ ಬಿಡಲೇಬೇಕು. ಖಾಲಿ ಇರತಕ್ಕಂತ 146,000 ಸೈನಿಕರನ್ನ ನೇಮಕ ಮಾಡಲೇಬೇಕು. ದೇಶದ ಆಂತರಿಕ ಭದ್ರತೆಯನ್ನ ಖಾಸಗೀಕರಣ ಮಾಡತಕ್ಕಂತ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ದೇಶದ ಸಾರ್ವಜನಿಕ ರಂಗದ 23 ಆಸ್ತಿಗಳನ್ನ ಮಾರಾಟಕ್ಕಿಂತ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಬಸವಣ್ಣ ತೆಗೆಯಕ್ಕೆ ನಾನು ತೆಗಲ್ಲಿ ಮಂಜು ಇದ್ರಾಗ ಈಗ ಕಾಂಗ್ರೆಸ್ ಹಾಗೂ ಕುಷ್ಟಗಿ ತಾಲೂಕಾ ಪಕ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಮ್ಮಡಿ ದೇವಸಾಯಿ ಅವರು ಮತ್ತು SFI ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಶ್ ಮತ್ತು ಜ್ಞಾನೇಶ್ ಅವರು, ಇನ್ನುಳಿದ ಎಲ್ಲ ಪದಾಧಿಕಾರಿಗಳು, ಪಕ್ಷದ ಪದಾಧಿಕಾರಿಗಳು ಈ ಹೋರಾಟಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸೋದಕ್ಕೆ ತಮಗೆ ಧನ್ಯವಾದಗಳು.